ಡಿಕೆಶಿ ವಿರುದ್ಧದ ಸಿಬಿಐ ತನಿಖೆಯ ಅನುಮತಿಯನ್ನು ವಾಪಸ್ ಪಡೆದಂತ ಸರ್ಕಾರದ ನಿರ್ಧಾರದ ವಿರುದ್ಧ ಪ್ರತಿಪಕ್ಷಗಳು ಮುಗಿಬಿದ್ದಿದ್ದಾವೆ. ಮಾಜಿ ಸಿಎಂ ಕುಮಾರಸ್ವಾಮಿ ಈ ಸರ್ಕಾರ ಇರೋದೆ ದರೋಡೆಕೋರರು ಲೂಟಿಕೋರರ ರಕ್ಷಣೆಗೆ ಅಂತ ಹೊಸ ಹಣೆಪಟ್ಟಿಯನ್ನು ನೀಡಿದ್ದಾರೆ. ಇನ್ನು ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ನಾವಿರತಕ್ಕಂತದ್ದು ಲೂಟಿ ಮಾಡತಕ್ಕಂತವರಿಗೆ ಕೊಳ್ಳೆ ಹೊಡೆಯತಕ್ಕಂತವರಿಗೆ ಮಾತ್ರ ನಮ್ಮ ಸರ್ಕಾರ ಅಂತಕಂತ ಸಂದೇಶ ನೆನೆ ರವಾನಿಸಿದ್ದಾರೆ. ಕಾನೂನು ಮಾಡೋ ಅಂತವರೇ ಕಾನೂನಿನ ಕಣ್ಣಿಗೆ ಮಣ್ಣೆರಚೋ ಅಂತ ಒಂದು ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದರ ಕೆಡಿ ಸಿದ್ದು ಅವರ ಸಚಿವ ಸಂಪುಟ ಇವತ್ತು ಕಳ್ಳರ ಗುಂಪಾಗಿದೆ. ಡಿಕೆಶಿ ವಿರುದ್ಧದ ಸಿಬಿಐ ಕೇಸ್ನ ಅನುಮತಿ ವಾಪಸ್. ರಾಜ್ಯ ಸರ್ಕಾರದ ನಡೆಗೆ ವಿಪಕ್ಷಗಳು ಕೆಂಡಾಮಂಡಲ. ಅಕ್ರಮ ಆಸ್ತಿಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆಗೆ ಹಿಂದಿನ ಬಿಎಸ್ವೈ ಸರ್ಕಾರ ಅನುಮತಿ ನೀಡಿತ್ತು. ಆದರೀಗ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಸಿಬಿಐ ನೀಡಿದ್ದ ಅನುಮತಿಯನ್ನ ಹಿಂಪಡೆದಿದೆ. ಸರ್ಕಾರದ ಈ ನಡೆಗೆ ವಿಪಕ್ಷಗಳು ಖಂಡನೆ ವ್ಯಕ್ತಪಡಿಸಿದ್ದು ಸಿಡಿಗುಂಡಿನಂತ ಮಾತುಗಳಿಂದ ತರಾಟೆಗೆ ತೆಗೆದುಕೊಂಡಿವೆ. ಡಿಕೆಶಿ ಸಿಬಿಐ ಕೇಸ್ ವಾಪಸ್ಗೆ ದಳಪತಿ ಕೆಂಡ. ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾದಾಗಿನಿಂದಲೂ ಎಚ್ಡಿಕೆ ಮತ್ತು ಡಿಕೆಶಿ ಮಧ್ಯೆ ವಾಕ್ಸಮರವೇ ನಡೀತಾ ಇದೆ. ಡಿಕೆಶಿ ಮತ್ತೊಮ್ಮೆ ಜೈಲಿಗೆ ಹೋಗ್ತಾರೆ ಅಂತ ದಳಪತಿ ಬಹಿರಂಗ ವೇದಿಕೆಯಲ್ಲಿ ಮೂದಲಿಸಿದ್ರು. ಇದು ಇಬ್ಬರ ಮಧ್ಯೆ ಮತ್ತಷ್ಟು ರಾಜಕೀಯ ವೈಮನಸ್ಸಿಗೆ ಸಾಕ್ಷಿಯಾಗಿತ್ತು. ಇದೀಗ ಸಿಬಿಐ ಕೇಸ್ ವಾಪಸ್ ಪಡೆಯುವ ಮೂಲಕ ಸರ್ಕಾರ ಪರೋಕ್ಷವಾಗಿ ಡಿಕೆಶಿ ಬೆನ್ನಿಗೆ ನಿಂತಿದೆ. ಸರ್ಕಾರದ ಈ ನಡೆಯನ್ನ ಖಂಡಿಸಿರುವ ಮಾಜಿ ಸಿಎಂ ಎಚ್ಡಿಕೆ ಈ ಸರ್ಕಾರ ಇರೋದೇ ಲೂಟಿ ದರೋಡೆಕೋರರ ರಕ್ಷಣೆಗೆ ಅಂತ ಗುಡುಗಿದ್ದಾರೆ. ಇಂಥ ಅಕ್ರಮಗಳನ್ನ ಮುಚ್ಚಿ ಹಾಕುವುದರಲ್ಲಿ ಸಿಎಂ ಬಹಳ ನಿಪುಣರು ಅಂತ ಕಿಡಿಕಾರಿದ್ರು. ಬಡವರಿಗೆ ರಕ್ಷಣೆ ಇಲ್ಲ, ನಾವಿರ್ತಕ್ಕಂಥದ್ದು ಲೂಟಿ ಮಾಡ್ತಕ್ಕಂಥವ್ರಿಗೆ ಕೊಳ್ಳೆ ಹೊಡೆಯಿರ್ತಕ್ಕಂಥವ್ರಿಗೆ ಮಾತ್ರ ನಮ್ಮ ಸರ್ಕಾರ ಅಂತಕ್ಕಂಥ ಸಂದೇಶ ನೆನೆ ರವಾನಿಸಿದ್ದಾರೆ. ಇದರಲ್ಲಿ ನಿಪುಣರಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಳ ನಿಪುಣರು, ಅನುಭವ ಇದೆ. ಅದರಿಂದ ಈ ರೀತಿಯ ಒಂದು ಹೊಸ ಹೆಜ್ಜೆ ಹಾಕ್ಲಿಕ್ಕೆ ನೋಡಿದ್ದಾರೆ ಕಾನೂನು ವ್ಯವಸ್ಥೆ ಒಳಗೆ. ಸರ್ಕಾರಕ್ಕೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಬಿಜೆಪಿ. ಸಿಬಿಐ ತನಿಖೆ ವಾಪಸ್ ಪಡೆಯುವ ಸರ್ಕಾರದ ನಿರ್ಧಾರ ಕಾನೂನು ಬಾಹಿರ ಅಂತ ವಿರೋಧ ಪಕ್ಷ ಬಿಜೆಪಿ ಟೀಕಿಸಿದೆ. ಈ ನಿರ್ಧಾರವನ್ನ ನಮ್ಮ ಪಕ್ಷ ತೀವ್ರವಾಗಿ ವಿರೋಧಿಸಿದ್ದು ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ನವೆಂಬರ್ 29ಕ್ಕೆ ಡಿಕೆಶಿ ಕೇಸ್ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇತ್ತು. ಹೀಗಾಗಿ ಡಿಕೆಶಿಯನ್ನ ಪಾರು ಮಾಡುವುದೇ ಸರ್ಕಾರದ ಪ್ಲಾನ್ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಮೂಲಕ ಈ ರೀತಿ ತೀರ್ಮಾನ ಮಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ, ಕಾನೂನಿನ ವಿರುದ್ಧವಾಗಿದೆ. ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನು ಕೈಗೊಳ್ಬೇಕು ನಾವು ನಿರ್ಧಾರವನ್ನು ಮಾಡ್ತೇವೆ. ಕ್ಯಾಬಿನೆಟ್ ಅಲ್ಲಿ ಈ ತರದ ಒಂದು ತೀರ್ಮಾನ ತೆಗೆದುಕೊಂಡಿರೋದು ಒಂದ್ ರೀತಿ ಕಾನೂನು ಮಾಡೋ ಅಂತವ್ರೆ ಕಾನೂನಿನ ಕಣ್ಣಿಗೆ ಮಣ್ಣೆರಚುವಂತ ಒಂದು ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಯತ್ನಾಳ್ ಆಗ್ರಹ. ಕಳ್ಳ ಯಾವತ್ತಿದ್ರೂ ಕಳ್ಳನೇ, ಈಶ್ವರಪ್ಪ ಸಿಟಿ ರವಿ ಕಿಡಿ. ಡಿಕೆಶಿ ವಿರುದ್ಧದ ಸಿಬಿಐ ಕೇಸ್ ವಾಪಸ್ ವಿಚಾರದಲ್ಲಿ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ರಹಿಸಿದ್ದಾರೆ ಹಾಗೂ ಈ ಬಗ್ಗೆ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ. ಇನ್ನು ಕಳ್ಳ ಯಾವತ್ತಿದ್ರೂ ಕಳ್ಳನೇ ಅಂತ ಡಿಸಿಎಂ ಡಿಕೆಶಿ ವಿರುದ್ಧ ಮಾಜಿ ಸಚಿವರಾದ ಕೆಎಸ್ ಈಶ್ವರಪ್ಪ ಮತ್ತು ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಅದೆಲ್ಲ ಡಿಕೆ ಅಂದ್ರೆ ಕೆಡಿ ಸಿದ್ದು ಅವ್ರ ಸಚಿವ ಸಂಪುಟ ಇವತ್ತು ಕಳ್ಳರ ಗುಂಪಾಗಿದೆ. ಯಾರಿಗೆ ಯಾರ ಪ್ರಾಮಾಣಿಕತೆ ಬಗ್ಗೆ ಸಂಶಯ ಇರುತ್ತೆ ಅವ್ರು ಮಾತ್ರ ಭಯಗೊಳ್ತಾರೆ. ಪ್ರಾಮಾಣಿಕರಿದ್ರೆ ಯಾಕೆ ಭಯಗೊಳ್ಬೇಕು? ತನಿಖೆ ಆಗಲಿ. ಒಟ್ಟಾರೆ ಡಿಕೆಶಿ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಒಂದೆಡೆ ವಿರೋಧ ಪಕ್ಷಗಳು ಸರ್ಕಾರ ನಡೆಯನ್ನ ಟೀಕಿಸ್ತಾ ಇದ್ರೆ ಮತ್ತೊಂದೆಡೆ ಇಡೀ ಸಂಪುಟದ ಸಚಿವರೇ ಡಿಕೆಶಿ ಬೆನ್ನಿಗೆ ನಿಂತು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.